ಸರ್, ಒಂದು ಉಲಿಕಲ್ ನಟರಾಜು ಅಂದರೆ ಒಂದು ಶಕ್ತಿ, ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ಬೋದು ಸರ್ ನಿಮ್ಮ ಮಾತುಗಳಲ್ಲಿ? ಉಲಿಕಲ್ ನಟರಾಜ್ ಒಂದು ಶಕ್ತಿ ಅಂತ ಹೇಳಲಿಕ್ಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ನಾನಂತೂ ಒಪ್ಕೊಳ್ಳಲ್ಲ. ಶಕ್ತಿಯಲ್ಲ, ಒಂದು ಯುಕ್ತಿ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಮರಕ್ಕಿಂತ ಮರದ ದೊಡ್ಡದಿದ್ದೇ ಇರುತ್ತೆ. ನಾನೇನು ಅಂತಹ ಕೆಲಸ ಮಾಡಿಲ್ಲ. ಒಂದಿಷ್ಟು ಮೌಢ್ಯತೆಯ ಕಸವನ್ನು ತೊಳೆಯೋದಲ್ಲಿ ಒಂದು ಹೆಜ್ಜೆ ಹಾಕಿರ್ಬೋದು ಅಷ್ಟೇ, ಒಂದು ಸಣ್ಣ ಹೆಜ್ಜೆಯನ್ನು. ನನ್ನೂರು ಬಂದು ಹುಲಿಕಲ್, ತಿರುವೇಕೆರೆ ತಾಲೂಕು ಹುಲಿಕಲ್. ಅಮ್ಮ ಸೌಭಾಗ್ಯಮ್ಮ, ತಂದೆ ಕಲ್ಲಯ್ಯ, ವೃತ್ತಿಪರವಾಗಿ ಪೂಜಾರರು, ಪುರೋಹಿತರು. ನಮ್ಮ ವೃತ್ತಿನೇ ತಲತಲಾಂತರದಿಂದ ಪೌರೋಹಿತ್ಯ ಶಾಹಿ. ಆದರೆ ಐದು ದೇವಸ್ಥಾನಗಳು ನಮ್ಮೂರಲ್ಲಿ. ಅವರು ಎರಡು ದೇವಸ್ಥಾನ, ಗಂಗನಳ್ಳಿಲಿ ಒಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಪೂಜೆ ಮಾಡಿಕೊಂಡು, ನಮ್ಮ ತಂದೆ ಬಹಳ ಕಷ್ಟ ಬಿದ್ದಿದ್ದರು, ಜೀವನಕ್ಕೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಅಮ್ಮ ಇನ್ನೂ ಬಡಸ್ತನ ರೇಖೆ ಒಳಗಡೆ ಹೋಗಿದ್ದರಿಂದ ಒಂದು ಹೋಟೆಲ್ ಗುಡಿಸ್ಲು ಹುಲಿಕಲಲ್ಲಿ. ಈಗಲೂ ಹೋಗಿ ನೋಡ್ಬೋದು, ನನ್ನಣ್ಣ ಜಗದೀಶ್ ಹೋಟ್ಲು ಮಾಡ್ತಾನೆ ಗುಡಿಸ್ಲಲ್ಲಿ, ಈಗಲೂ ಇದೆ. ಆ ವೃತ್ತಿಯಲ್ಲಿ ಪ್ರಾರಂಭ ಆಗಿದ್ದು, ಬಡಸ್ತನಕ್ಕೆ ಕೊರತೆ ಇಲ್ಲ ಅಂದರೆ ಮಕ್ಕಳಿಗೇನು ಕೊರತೆ ಇಲ್ಲ. ಅಪ್ಪ ಐದು ಜನ ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು, ಆದರೆ ಇನ್ನೊಂದಿಬ್ಬರು ಸತ್ತೋದ್ರು ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ. ಐದು ಜನದಲ್ಲಿ ಈಗ ನಾವು ನಾಲ್ಕು ಜನ ಇದ್ದೇವೆ, ಒಬ್ಬ ತಂಗಿ ಇದ್ದಾರೆ. ಹೀಗೆ ಸಂಸಾರ ನಡೆಯುತ್ತೆ. ಆದರೆ ನನ್ನ ಜೀವನ ಹೇಗೋಯ್ತು, ಹೇಗಾಗತ್ತೆ ಅಂತ ಹೇಳೋದಕ್ಕಿಂತ ಹೆಜ್ಜೆ ಹೆಜ್ಜೆಗೂ ಕೂಡ ಕಲ್ಲು ಮುಳ್ಳುಗಳ ಮೇಲೆ ಬಂದಿದ್ದೇನೆ. ಇದಾಗಿದ್ದೇನು ಅಂದರೆ, ನಾನಿನ್ನೂ ಚಿಕ್ಕ ಐದು ಆರನೇ ಕ್ಲಾಸಲ್ಲಿ ಇದ್ದಾಗ ನಮ್ಮಮ್ಮನಿಗಾದಂಥ ಒಂದು ಘಟನೆಯಿಂದ ಜಾಗೃತನಾಗಿದ್ದೇನೆ. ಅಮ್ಮ ಬೆಳಗ್ಗೆ ಆದರೆ, ಸಂಜೆ ಆದರೆ ದೇವ್ರ ಪೂಜೆ ಮಾಡೋದು, ಹೋಟ್ಲಿಗೆ ಹೋದರೆ ದೇವ್ರ ಪೂಜೆ ಇಲ್ಲದೆ ಮುಟ್ತಿರ್ಲಿಲ್ಲ. ದೈವಭಕ್ತಿ ಜಾಸ್ತಿ, ಬಹಳ ದೈವಭಕ್ತಿ. ಪೂಜೆ ಹೋಟ್ಲ್ ಆದಮೇಲೆ ಒಂದು ಲೋಟ ಹಾಲನ್ನು ಕಾಪಿನ ಜನಕ್ಕೆ ಕೊಡ್ತಿರ್ಲಿಲ್ಲ. ಆಕೆ ದೇವರಿಗೆ, ಭೂಮಿಗೆ ಅರ್ಪಿಸೋರು, ದೇವ್ರ ಮುಂದೆ ದೇವಸ್ಥಾನ, ಭೂತಾಯಿಗೆ ಅರ್ಪಿಸೋರು, ಭೂತಾಯಿಗೆ. ಅಷ್ಟು ಭಕ್ತಿವಂತಿಗೆ ಇಷ್ಟೊಂದು ಬಡತನ ಇತ್ತು. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಅಷ್ಟು ದೈವಭಕ್ತಿ ಆಗಿದ್ದವರು ಎಲ್ಲೆಲ್ಲಿ ದೇವರು ಬರುತ್ತೆ ಮನುಷ್ಯರ ಮೇಲೆ ಅಲ್ಲೆಲ್ಲ ನಮ್ಮಮ್ಮ ಹೋಗ್ತಿದ್ರು. ಗುಂಗುರಮಳ್ಳಿ ಅಂದರೆ ಸಾಕು, ಮಲ್ಲೆನಹಳ್ಳಿ ಅಂದರೆ ಸಾಕು, ಮೇಗ್ಲಳ್ಳಿ ಅಂದರೆ ಸಾಕು, ಗಂಗನಹಳ್ಳಿ ಅಂದರೆ ಸಾಕು, ಎಲ್ಲಿ ಬರುತ್ತೆ ಗದಬಳ್ಳಿ ಅಂದರೆ ಸಾಕು. ಅವಾಗಂತೂ ಶನಿದೇವರುಗಳು ಮೈ ಮೇಲೆ ಜಾಸ್ತಿ. ಚಿಕ್ಕ ಹುಡುಗರು ಶನಿಮಾತ್ಮ ಬಂದು ಮೈ ಮೇಲೆ ಬರುತ್ತೆ ಅನ್ನೋದನ್ನು ನಮ್ಮಮ್ಮ ತುಂಬ ನಂಬಿದ್ರು. ಓಕೆ, ದೇವರು ಬಂದಿದ್ದು, ಬಂದಂಥ ವ್ಯಕ್ತಿ ದೇವ್ರ ಮುಂದೆನೇ ಮಾಡಬಾರದ ಘಟನೆ ಕಣ್ಣು ಮುಂದೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ.